ನಿಮಗೆ ಈಗಾಗಲೇ ಗೊತ್ತದ, ನಮ್ಮ ಸಚಿವ ರಾಜನ್ ಅವರು ಒಂದಿಷ್ಟೇನೋ ಹೊಸ ವಿಚಾರನ ಹೇಳುವಂಥದ್ದು ಮಾಡ್ತಾ ಇದ್ದಾರೆ. ಅದರಲ್ಲೂ KPCC ಅಧ್ಯಕ್ಷ ಸ್ಥಾನವನ್ನು ಯಾಕೆ ಬದಲಾಯಿಸಬಾರ್ದು? ನೀವು ಸ್ವತಃ ಹೈಕಮಾಂಡ್ದವ್ರು ಮಾತು ಕೊಟ್ಟಿದ್ದೀರಿ, ಲೋಕಸಭಾ ಚುನಾವಣೆವರೆಗೆ ಮಾತ್ರ ಅಂತೇಳಿ ಮತ್ತೆ ಯಾಕೆ ಮುಂದುವರಿಸಿದ್ದೀರಿ? ಹೊಸಬರಿಗೆ ಅವಕಾಶ ಕೊಡ್ರಿ, ಹೊಸಬರಿಗೆ ಅವಕಾಶ ಕೊಟ್ಟರೆ ಅವರು ಒಂದು ಏನಪ್ಪ ಅಂತಂದ್ರೆ ಹೊಸ ಆಡಳಿತವನ್ನು ಹೊಸ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಪಕ್ಷವನ್ನು ಬೆಳೆಸಲಿ ಅನ್ನೋ ನೆಲೆಯಲ್ಲಿ ಈ ಮಾತುಗಳನ್ನ ಆಡಿದ್ದಾರೆ ನಮ್ಮ ರಾಜಣ್ಣ ಅವರು. ಈಗ KPCC ಅಧ್ಯಕ್ಷರ ಬದಲಾವಣೆ ಬೇಕಾ? ಯಾಕಂತಂದರೆ ಈ ಬದಲಾವಣೆ ಬೇಕು ಅನ್ನೋದು ಕೆಲವು ಜನ ಹೇಳಿದ್ರು, ಇನ್ನು ಕೆಲವು ಜನ ಬೇಡ ಅನ್ನುವಂಥ ಮಾತನ್ನು. ಅದರಲ್ಲೂ ಈಗಂತ ಎಲ್ಲ ನಿಮ್ಗೆ ಗೊತ್ತದೆ, ಇವತ್ತು DK ಶಿವಕುಮಾರ್ ಅವರ ವಿರೋಧಿ ಬಣ ಏನದಪ್ಪ, ಇವರು ರಾಜಣ್ಣ ಅವರು ವಿರೋಧಿ ಬಣದಲ್ಲಿ ಕೂರಿಸಿಕೊಂಡವರು. ಹೀಗಾದ್ರೂ ಮಾಡಿ ಅವರನ್ನು ಈ ಉಪಮುಖ್ಯಮಂತ್ರಿ ಸ್ಥಾನದಿಂದ ಜೊತೆಗೆ ಈ ಅಧ್ಯಕ್ಷ ಸ್ಥಾನ ತಿಳಿಸ್ಬೇಕು, ಹೊಸಬರು ಕೊಡಬೇಕು, ಅದರಲ್ಲೂ ಮುಖ್ಯವಾಗಿ ಲಿಂಗಾಯತ ಕಮಿಟಿ ಕೊಡಬೇಕು ಅನ್ನುವಂಥ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇವತ್ತು ನಮ್ಮ ಸಚಿವ ರಾಜಣ್ಣ ಅವರು ಇಟ್ಟಂಥ ಬೇಡಿಕೆ ಏನದ, KPCC ಅಧ್ಯಕ್ಷನ ಬದಲಾಯಿಸಬೇಕು ಅನ್ನುವಂಥದ್ದು, ಇದು ಚರ್ಚಾ ವಿಷಯವೂ ಹೌದು, ಜೊತೆಗೆ ಈಗಿದ್ದ ಅನಿವಾರ್ಯ ಇದ ಅನ್ನೋದು ಪ್ರಶ್ನೆ ಹೌದು. ಅದಿನದಲ್ಲಿ ರಾಜಣ್ಣನವರ ಈ ಬೇಡಿಕೆಯನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತದೆ ಏನು ಮಾಡ್ತದೆ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಅವ್ರು ಮಾತ್ರ ಇದರಿಂದಾಗಿ ಏನಪ್ಪ ಅಂತಂದರೆ ಒಂದು ರೀತಿ ಹಿಂಬಡ್ತಿಯನ್ನು ಪಡೆಯುವಂಥದ್ದು ಆಗಬಹುದೇನೋ. ಆದರೂ ಈ ಲೋಕಸಭಾ ಚುನಾವಣೆ ನಂತರ ರಾಜಣ್ಣ ಆಗಿರ್ಬೋದು ಅಥವಾ ಇನ್ನುಳಿದ ಅನೇಕ ನಾಯಕರಾಗಿರ್ಬೋದು ಈ KPCC ಅಧ್ಯಕ್ಷನ ಬದಲಾಗಬೇಕು, ಜೊತೆಗೆ ಇನ್ನೂ 3 ಉಪಮುಖ್ಯಮಂತ್ರಿಗಳು ಆಗಬೇಕು ಅನ್ನುವಂಥ ಬೇಡಿಕೆ ನೀಡ್ತಾ ಇದ್ದಾರೆ. ಹೀಗಾಗಿ ಇವತ್ತೇನಪ್ಪ ಅಂದರೆ ಹೈಕಮಾಂಡ್ ಒಂದು ರೀತಿ ಬಿಸಿ ತುಪ್ಪ, ಇವ್ರನ್ನ ತೆಗಿಬೇಕು ಇನ್ನೊಬ್ಬರನ್ನು ತರಬೇಕು ಅನ್ನುವಂಥದ್ದು. ಮತ್ತು ಈಗ ತುರ್ತಂತೆ ಇನ್ನಷ್ಟು ಮುಂದಿನ ದಿನದಲ್ಲೇ ಪಂಚಾಯತ್ ಎಲೆಕ್ಷನ್ಗಳು, ಇನ್ನೂ ಬೇರೆ ಬೇರೆ ಎಲೆಕ್ಷನ್ಗಳು ಆಗೂ ಇದ್ದಾವೆ. ಆ ಸಂದರ್ಭದಲ್ಲಿ ಬದಲಾವಣೆ ಆದರೂ ಒಳ್ಳೆಯದು ಅನ್ನುವಂಥದ್ದು ಈ ಒಂದು ರಾಜಣ್ಣನಂಥ ಒಬ್ಬ ನಾಯಕರ ಅಭಿಪ್ರಾಯ, ಸಚಿವರ ಅಭಿಪ್ರಾಯ. ಇದು ಎಷ್ಟರ ಮಟ್ಟಿಗೆ ಈಡೇರುತ್ತದೆ, ಏನಾಗ್ತದೆ ನೋಡಬೇಕಾಗಿದೆ. ಯಾಕಂದರೆ ಅವ್ರ ಬೇಡಿಕೆಯಲ್ಲೂ ಕೆಲವೊಂದು ಸತ್ಯಗಳಿದ್ದಾವ, ಬರೋ ಬದಲಾವಣೆ ಮಾಡ್ಬೋದಾ? ಅವ್ರು ಹೇಳಿದ್ರೆ ಅವ್ರ ಅಭಿಪ್ರಾಯ ಅವ್ರು ಹೇಳವರಪ್ಪ, ಅವ್ರು ಹೇಳಿದ್ದಾರೆ ಬಹಳ ಸಂತೋಷ, ಒಳ್ಳೇದಾಯ್ತು, ತಪ್ಪೇನಿಲ್ವಲ್ಲ ಹೇಳೋದ್ರಲ್ಲಿ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರವರು ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಅವರಿಗೆ ಅವಕಾಶನೂ ಇದೆ, ಹಕ್ಕು ಇದೆ. ಆದ್ರೆ ಯಾರು ಏನ್ ಹೇಳಿದ್ರು ಕೂಡ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಅವರು. ಹೈಕಮಾಂಡ್ ಅಲ್ಲಿ ಏನ್ ತೀರ್ಮಾನ ಆಗ್ತದೆ ಎಲ್ಲರಿಗೂ ಕೂಡ ಬೈಂಡಿಂಗ್ ಇರುತ್ತೆ. ಯಾರು ನಾನು ಒತ್ತಾಯ ಅಂತ ನಿರಂತರವಾಗಿ ಮಾಡ್ತೇನೆ, ಅಲ್ಲೂ ಮಾಡ್ತೇನೆ ಇಲ್ಲೂ ಮಾಡ್ತೇನೆ, ನಿಮ್ ಮೂಲಕನೂ ಕೂಡ ಮಾಡಿದ್ದಾರೆ. ಅದರಲ್ಲೇನು ವಾಪಸ್ ಹೋಗುವಂತ ಪರಿಸ್ಥಿತಿ ಏನಿಲ್ಲ. ಮಾಡ್ಲಿ, ಹೈಕಮಾಂಡ್ ತನ್ನ ತೀರ್ಮಾನ ಮಾಡೋದು. ಈಗ ಸಿದ್ದರಾಮಯ್ಯ ಅವರನ್ನು CM ಮಾಡಿದ್ದು ಯಾರು? ಹೈಕಮಾಂಡ್ ಅಲ್ವಾ. ಈಗ ಸಿದ್ದರಾಮಯ್ಯವ್ರದ್ದು ಅನೌನ್ಸ್ಮೆಂಟ್ ಮಾಡಿದ್ರು ಡೆಲ್ಲಿನಲ್ಲಿ, ನೀವೆಲ್ಲ ರಿಲೇ ಮಾಡಿದ್ರು, ಏನಂತ ಮಾಡಿದ್ರು? ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ರು? ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಹೌದಲ್ವಾ? ಫಸ್ಟ್. ಸೆಕೆಂಡ್ ಏನ್ ಹೇಳಿದ್ರು? DK ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM ಅಂತ ಹೇಳಿದ್ರು. ಮೂರನೇದು ಏನ್ ಹೇಳಿದ್ರು? ಹಿ ವಿಲ್ ಬಿ ಕಂಟಿನ್ಯೂ ಆಸ್ ಪರ್ಸನ್ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಂತ ಮೂರ್ ಜನ ಹೇಳಿದ್ದು. ಮೂರು ಅವ್ರು ಜ್ಞಾಪಿಸ್ತೀನಿ ಅಷ್ಟೇ, ನಡೀರಿ.